ನಮಸ್ಕಾರ ರೀ, ನಮ್ಮಂದಿಗೆಲ್ಲ ನಮಸ್ಕಾರ. ಇವತ್ತೇನಂತಂದ್ರೆ ಹೊಸ ಎರಡನೇ ಎಪಿಸೋಡ್ ಇದು. ನೀವು ಏನು ರೈತರು ಕೇಳಿರ್ತಾರಲ್ಲ, ಅವರು ಉತ್ತರ ಕ್ವಶನ್ ಏನು ಕೇಳಿರ್ತಾರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳ್ತಾ ಹೋಗ್ತೀವಿ. ಇನ್ನೊಂದೇನು ವಿಷಯ ಹೇಳ್ತೀನಿ ಅಂತಂದರೆ, ಸ್ವಲ್ಪ ನೀವು ಕಮೆಂಟ್ ಮಾಡ್ತಿರಲ್ಲ, ಸ್ವಲ್ಪ ಅರ್ಥಪೂರ್ಣವಾಗಿರಲಿ, ಮತ್ತು ನಿಮ್ಮ ಹೆಸರೊಂದು ಫಸ್ಟಿಗೆ ನಿಮ್ಮ ಹೆಸರು ಮೆನ್ಷನ್ ಮಾಡಿರಿ. ನಿಮ್ಮ ಹೆಸರು ಹೇಳ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಊರ ಹೆಸರು ಮೆನ್ಷನ್ ಮಾಡಿರಿ ಸಾಕು, ಅದ್ರ ಮ್ಯಾಗ ನಿಮಗೆ ಇದು ನಮ್ಮದೇ ಕಮೆಂಟ್ ಅಂತ ನಿಮಗೆ ತಿಳಿದು ಬಿಡ್ತದೆ. ಇಷ್ಟು ಮಾಡಿ ನೀವು ಕರೆಕ್ಟ್ ಕ್ವಶನ್ ಕೇಳಿಬಿಟ್ರಿ ಅಂದರೆ ನಮಗೆ ಈಸಿಯಾಗಿ ನಿಮಗೆ ಹೇಳಕ್ಕೆ ಕರೆಕ್ಟ್ ಆಗ್ತದೆ. ಈಗ ಫಸ್ಟ್ ಒಬ್ಬರು ರೈತರು ಕೇಳ್ಯಾರ, ಇದು ದ್ರಾಕ್ಷಿ ಬಗ್ಗೆ ಕೇಳ್ಯಾರ. ಅವರು ಯಾರಂದರೆ ಜಮೀರ್ ಜಮಾದಾರ್ ಅಂತೇಳಿ ಒಬ್ಬರು ರೈತರು. CPPU ಪ್ರಮಾಣ ಸರಿಯಾಗಿ ಹೇಳ್ರಿ, ಒಂದು ಹಿಡಿಯೋದಾಗ ಒಂಥರ ಇನ್ನೊಂದು ಹಿಡಿಯೋದಾಗ ಒಂಥರ ಹೇಳಿರಿ, ಅದು ಸರಿಯಾಗಿ ಹೇಳ್ರಿ ಅಂತ ಕೇಳಿದ್ದೀರಿ. ಇದಕ್ಕೆ ನಿಮ್ಮ ಉತ್ತರ. ಈಗ ಇದು CPPU ಹೋದ ವರ್ಷ ಮಾಡೋದು ಹಿಡಿಯೋದಾಗ ಏನದ 20 ಮೇಲೆ ಅದ. ಈ ವರ್ಷ ಮೊನ್ನೆ ಹಿಡಿಯೋ ಮಾಡಿವಲ್ಲ, ಅದ್ರಾಗ 80-100 ML ಹೇಳಿನ. ಈಗ ಇದು ಏನದ 20 ML ಕರೆಕ್ಟ್ ಅದು. 80 ML ಯಾವ ಟೈಮ್ದಾಗ ಹಾಕೋಬೇಕಂದ್ರೆ ಹಿಡಿಯೋ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನಾವು ಅದು ಈಗ ಸದ್ಯಕ್ಕೆ ನಾವೇನದು ಮೊನ್ನೆ ಹಿಡಿಯೋ ಮಾಡಿಬಿಟ್ಟಿವಲ್ಲ, ಅದೀಗ ಪ್ರೆಸೆಂಟ್ ಅಂತ ತಿಳ್ಕೊಂಡ್ರೆ ಪ್ರೆಸೆಂಟ್ ಅಲ್ಲ. ಇದು ಸಿಚುವೇಶನ್ ಬ್ಯಾಡ್ ಟೈಮ್ ಇದ್ದಾಗ ಮೋಡು ಮುಸ್ಕಿದ ವಾತಾವರಣ, ಹನಿ ಹನಿ ಮಳೆ ಆಗ್ತಿರ್ತದೆ, ತುಂತುರು ಮಳೆ, ಆ ಟೈಮ್ದಾಗ ಇದು 80 ML ಹಾಕೋಬೇಕು. ಈಗ ಕ್ಲಿಯರ್ ಅದ ವಾತಾವರಣ, ಈಗ ಸದ್ಯಕ್ಕೆ ಹೋದ ವರ್ಷ ಕ್ಲಿಯರ್ನೂ ಇತ್ತು ಈ ಟೈಮ್ದಾಗ, ಈ ವರ್ಷ ಕ್ಲಿಯರ್ ಅದ. ಆದ್ರೆ ಇದನ್ನ ಮೊದಲೇ ವಿಡಿಯೋದಾಗ ಫಸ್ಟಿಗೆ ಕ್ರಿಟಿಕಲ್ ವಾತಾವರಣ ಇದ್ದಕ್ರ ವಾತಾವರಣ ನಮಗೆ ಸರಿ ಇಲ್ಲ ಟೈಮ್ದಾಗ ಅಟ್ ಹಾಕೋಬೋದು. ಈಗೇನದ ಅವ್ರು 20 ML ಹಾಕೋಬೋದು. ಅದು ಮೊದಲಿನ ಫಸ್ಟ್ ಹಿಡಿಯೋದಾಗ ಏನು ಹೇಳಿನಲ್ಲ ಅದೇ ಹಾಕೋಬೋದು. ಇದೇನದ 80 ML ಮೋಡ ಮುಸ್ಕಿದ ವಾತಾವರಣ ಮಳೆ ಆಗೋ ಟೈಮ್ದಾಗ ಅಷ್ಟೇ. ಅದು ಅರ್ಥ ಮಾಡ್ಕೊಳ್ಳಲ್ಲಿ ಭಾಳಷ್ಟು ಜನ ತಪ್ಪು ಅರ್ಥ ಮಾಡ್ಕೊಂಡ್ರೆ ಹಿಡಿಯೋ ಸರಿಯಾಗಿ ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅವರು. ನೆಕ್ಸ್ಟ್ ಏನದ ಬಸು ಇವ್ರೇನು ಕೇಳ್ಯಾರ, ಅಣ್ಣ ನಮ್ಮ ಮೆಣಸಿನ ಗಿಡದ ಬಗ್ಗೆ ಇದು. ಮೆಣಸಿನ ಗಿಡದ ತಪ್ಪಲ ಮ್ಯಾಗ ಸ್ವಲ್ಪ ಸಣ್ಣ ಸಣ್ಣ ಚುಕ್ಕಿ ಬಂದಾವಂತ, ಚುಕ್ಕಿ ರೋಗ, ಇದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಇದು ಚುಕ್ಕಿ ರೋಗ ಅಂದ್ರೆ ಕರ್ಪಾನೆ, ಕರ್ಪ ಕರ್ಪಾನೆ ಅದು ನಮ್ಮಲ್ಲಿ ತೋರಿಸಿವಲ್ಲ ಆಗಳೆ ಕರ್ಪಾದ. ಇದಕ್ಕೆ ನಾವು ಏನು ಹೊಡ್ಕೊಂಡಿವಪ್ಪ ಅಂತಂದ್ರೆ ಸಾಪ, UPL ಕಂಪ್ನಿ ಸಾಪ, ಪ್ರಿಪೋನಿಲ್ 5EC ಇದ್ದು ಯಾವುದೇ ಕಂಪ್ನಿ ಇರಲಿಕ್ಕೆ ಪ್ರಿಪೋನಿಲ್ 5EC ಇದು 30 ML 25 L ನೀರಿಗೆ. ಆಮೇಲೆ ಸಾಪ್ ಅದು 30 g. ಈ ಟ್ಯಾಕ್ಸ್ ಸ್ಪ್ರೇ ತೊಗೊಂಡಿರ್ತಿ ಎಕ್ದಮ್ ಕ್ಲಿಯರ್ ಆಗ್ತದೆ. ಅವೇನು ಕರ್ಪ ಬಿದ್ದಂಥ ಎಲೆಗಳು ಅದಾವಲ್ಲ ಅವು ಕೆಲವೊಂದು ಉದಿರಿ ಹೋಗ್ತಾವ, ಆಮೇಲೆ ಕೆಲವೊಂದು ಏನದ ಅಲ್ಲೇ ಉಳ್ಕೊಂಡು ಮತ್ತೆ ಗಿಡ ಇಂಪ್ರೂವ್ಮೆಂಟ್ ಆಗ್ತದೆ. ಇದಿಷ್ಟು ಮಾಡಿದ್ರೆ ಬರೋಬ್ರಿ ಆಯ್ತು. ನೆಕ್ಸ್ಟ್ ಒಬ್ರು ಕೇಳ್ಯಾರ, ಮುರುಗೇಶ್ ಅಂತ, ಇವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕ್ದವ್ರಂತ, ಅಥಣಿ ಏರಿಯಾದಾಗ ಅಂತ ಹೇಳ್ಯಾರ. ಅಲ್ಲಿ ಮೆಣಸಿನ್ಕಾಯಿ ಬೆಳಿಬೋದ್ರಿ, ಸಾಕಷ್ಟು ಸುತ್ತಮುತ್ತ ರೈತರು ಬೆಳೀತಾರ, ಒಳ್ಳೇದಾಗಲಿ, ನೀವು ಬೆಳೀರಿ. ಅವ್ರು ಬೆಳಿಲಕತ್ತಾರಂತೆ, ಬೆಳಿಲಕತ್ತಾರ ನೋಡಿ. ಅವಾಗ ತಿಳ್ಕೊಂಡು ವಿಷಯ ಜಾಸ್ತಿ ತಿಳ್ಕೊರಿ ನೀವು. ನಾವು ಹೇಳೋದು ಔಷಧಿ ಹೊಡೀರಿ ಅಂತ ನಾವು ಹೇಳಂಗಿಲ್ಲ. ವಿಷಯ ಜಾಸ್ತಿ ತಿಳ್ಕೊಂಡ್ರೆ ಅಂದ್ರೆ ನಿಮ್ಗೆ ಅನುಭವ ಜಾಸ್ತಿ ಆಗ್ತದೆ, ಆಟೋಮೆಟಿಕ್ ನೀವೇ ಅಂಗಡಿಕಾರರಿಗೆ ಔಷಧಿ ಕೇಳ್ತೀರಿ. ನೆಕ್ಸ್ಟ್ ಇನ್ನು ರೈತರು ನೋಡೋದಾದ್ರೆ, ಇವರು ಹೆಸರು ಹಾಕಿಲ್ಲ ಕರೆಕ್ಟಾಗಿ, ಬರೀ ಕಮೆಂಟ್ ಕೇಳ್ಯಾರ. ಇದು ಮೆಣಸಿನ ಸಸಿದೆ ಕೇಳ್ಯಾರ ಅವರು. ಸ್ವಲ್ಪ ಏನಂದ್ರೆ ನಮ್ಮ ಬ್ಯಾಡಗಿ ಮೆಣಸಿನ ಗಿಡ ಅದಾವಂಥವ್ರು, ಅದಕ್ಕೆ ಸ್ವಲ್ಪ ಬೆಳವಣಿಗೆ ಆಗಿಲ್ಲ, ಅದಕ್ಕೆ ಏನು ಮಾಡ್ಬೇಕು ಸರ್ ಅಂತ ಕೇಳ್ತಾರೆ ಅವರು. ಬೆಳವಣಿಗೆ ಅಂದ್ರೆ ಕ್ವಿಕ್ ಬೆಳವಣಿಗೆ ಮಾಡ್ಬೇಕಂದ್ರೆ ಒಂದು ಕೆಲ್ಸದ ಇದ್ರಾಗ ಏನಪ್ಪ ಅಂತಂದ್ರೆ ನೆನೋಜಮ್ ಎಕ್ಸ್ ಡೋಸ್ ನೆನೋಜಮ್ ಡೆಲೆಟ್ ಎಕ್ಸ್ ಡೋಸ್ ಅಲ್ಲ, ನೆನೋಜಮ್ ಡೆಲೆಟ್ ಮತ್ತು ಎಕ್ಸ್ ಡೋಸ್. ಎಕ್ಸ್ ಡೋಸ 30 ML, ನೆನೋಜಮ್ ಡೆಲೆಟ 30 g ಚೌಕ ಡಬ್ಬಿ ಬರ್ತದೆ ಅದು. ಇದು ಹಾಕಿ ಒಂದು ಸ್ಪ್ರೇ ತೊಗೊಂಡ್ರೆ ಗಿಡ ಮುಂಜಾನೆ ಔಷಧ ಮಾಡಿದ್ರೆ ಸಂಜೆಗೆ ಅದ್ರ ಲಕ್ಷಣನೇ ಚೇಂಜ್ ಮಾಡಿರ್ತದೆ, ಮರುದಿನ ಸ್ಪೀಡ್ ಬೆಳಿಲಿಕ್ಕೆ ಚಾಲೂ ಮಾಡ್ತದೆ. ನೆಕ್ಸ್ಟ್ ಕಮೆಂಟ್ ಅನ್ವೀರ್ ಅಂತ, ಇವರು ನಿಮ್ಮ ಊರು ಯಾವುದು, ನಿಮ್ಮ ಅಡ್ರೆಸ್, ನಿಮ್ಮ ನಂಬರ ಕೇಳಿರಿ. ಅಡ್ರೆಸ್ ನಂಬರ್ ಇವೆಲ್ಲ ಏನು ಬ್ಯಾಡ ಸರ, ನಾನು ಪ್ರತಿ ವಿಡಿಯೋದಾಗೂ ಹೇಳ್ಕೊತೇ ಬಂದಿನ್ರಿ. ನಿಮ್ಮದೇನದ ನೀವು ಕ್ವಶನ್ ಕೇಳ್ರಿ, ನಾವು ಈ ರೀತಿ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀವಿ, ಅಲ್ಲೇ ನೀವು ಅರ್ಥ ಮಾಡ್ಕೋರಿ.
ಅಂತ ಹೇಳ್ತಾ ಮುಂದಿನ ರೈತರು ನೋಡೋಣ ಅಂತ. ರವಿ ರೆಡ್ಡಿ ಅಣ್ಣ, ಇದು ಯಾವ ತಳಿ ಅಂತ ಕೇಳಿದ್ರಿ? ನಮ್ದಂತರೂ ಇಂಡಮ್ 5 ಅದ ರೀ. ನೆಕ್ಸ್ಟ್ ಮುಂದುವರಿದ ರೈತರು ರಾಮಲಿಂಗ ಅಂತರಿ, ಇವರು ಮಣ್ಣೂರು ಅಂತರಿ. ಓಕೆ, ಮಣ್ಣೂರಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಚಲೋ ಅದ, ಬೆಳೀರಲ್ಲಿ ಒಳ್ಳೆಯದಾಗಲಿ. ಮತ್ತು ಇನ್ನೋರು ರೈತರು ಸಂತೋಷ್ ಅಂತ, ಅವರು ಏನು ಕೇಳಿದ್ದಾರೆ, ನಿಮ್ಮ ನಂಬರ್ ಹಾಕ್ರಿ ಅಂತ ಕೇಳಿದ್ದಾರೆ. ಸರ್, ನಂಬರ್ ಹಾಕೋ ಮೆಸೇಜ್ ಬದಲಿನೇ ನೀವು ಕ್ವಶನ್ ಕೇಳಿದರೆ ಆಗೋಗ್ತೈತೆ ಸರ್. ಕ್ವಶನ್ ಕೇಳಿದ್ರೆ ನಾವು ಈಗ ಉತ್ತರ ಹೇಳ್ಬಿಡ್ತೀವಿ. ನಂಬರ್ ಹಿಂಗೆ ಕೇಳೋಕೆ ಹೋಗ್ಬೇಡ್ರಿ, ನಂಬರ್ ಮರೆತು ಬಿಡ್ರಿ. ಒಂದು ವಾಟ್ಸಪ್ ಲಿಂಕ್ ಕಳಿಸ್ತೀನಿ ರೀ ಗ್ರೂಪಿಂದು, ಅದು ಈಗ ನಾಳೆ ಎಲ್ಲ ನಡೆಯೋದೊಂದು ಗ್ರೂಪಿನ ಲಿಂಕ್ ಕಳಿಸ್ತೀನಿ, ಅದಕ್ಕೆ ನೀವೆಲ್ಲರೂ ಜಾಯ್ನ್ ಆಗತ್ತೀರಂತ. ಅದ್ರಾಗೇನೋ ಸ್ವಲ್ಪ ಅಪ್ಡೇಟ್ ಇತ್ತಂದ್ರೆ ನಿಮ್ಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ರೈತರು ಸೋಮಶೇಖರ್ ಅಂತ ರೈತರು, ಕಾಯಿ ಕೊಳಿತೀವಿ. ಹಾಂ, ಕಾಯಿ ಕೊಳಕತ್ತಂತವ್ರು. ಅದಕ್ಕೆ ಪ್ಲಾಟ್ ಅದ ನಮ್ಗಂತ್ರ ಗೊತ್ತಿಲ್ಲ, ಅದು ಮೆನ್ಷನ್ ಮಾಡಿಲ್ಲ ಅವರು. ಈಗೇನದ ಕಾಯಿ ಕೊಳಿಲಿಕತ್ತಂದ್ರೆ, ನಾವು ಫ್ಲವರಿಂಗ್ ಟೇಸ್ ಅಂದ್ರೆ ಹೂವೇನು ಬಿಡ್ತದಲ್ಲ ಅಲ್ಲಿ ಹಿಡಿದು ಅದಕ್ಕೆ ಕಾಯಿ ಕೊಳಿಲಾರಂಗೆ ಕೊಳಿಲಾರಂಗೆ ಒಂದು ಔಷಧದಾಗ ಒಂದೊಂದು ಕಾಂಬಿನೇಷನ್ ಮಾಡ್ಕೋತ ಬಂದಿರ್ತೀವಿ. ಇದು ನಾವು ಹೋದ ವರ್ಷ ಮಾಡಿ ನಾವೊಂದು ಚಾರ್ಟ್ ಬರೆದಿಟ್ಟಿದ್ದೆ. ಹುಡುಗರು ಏನು ಮಾಡಿಬಿಟ್ರೆ, ನಾ ಎಲ್ಲ ಟೈಮ್ದಾಗ ನೋಟ್ಬುಕ್ ತೊಗೊಂಡು ಹರಿದು ಬಿಟ್ರೆ. ಅದಕ್ಕೆ ಚಾರ್ಟ ನನ್ನ ಕಡೆ ಈಗ ಇಲ್ಲರಿ, ಈಗ ನಾ ಹೊಸದು ಮಾಡ್ಕೊತ ಹೊಂಟೀನಿ. ಇದೇನದ ನಾವು ಫ್ಲವರಿಂಗ್ ಟೇಜ್ ಹಿಡ್ಕೊಂಡೇ ಮಾಡ್ಕೊತ ಹೋಗಿರ್ತೀವಿ. ಇದೇನದ ಮತ್ತು ನಿಮ್ಗೆ ಈಗ ಸದ್ಯಕ್ಕೆ ಸ್ಟಾಪ್ ಆಗೋಂಥ ವಿಷಯ ಏನದ ನಾವು ನೋಡಾಮ ರೀ, ಮತ್ತು ನಾಳೆ ನಿಮ್ಗೆ ಇಡುವುದಾಗ ತಿಳಿಸ್ಕೊಡ್ತೀನಿ ರೀ. ನೆಕ್ಸ್ಟ್ ರೈತರು ನೀರು ಎಷ್ಟು ಲೀಟರ್ ಬಿಡ್ಬೇಕಂತ ಕೇಳ್ಯಾರ. ಇದು ದ್ರಾಕ್ಷಿಗೋ ಇನ್ನು ಮೆಣಸಿನ ಗಿಡಕ್ಕೋ ನಿಂಬೆ ಗಿಡಕ್ಕೋ ಯಾವ ಬೆಳೆಗೆ ಅಂತ ನೀವು ಮೆನ್ಷನ್ ಮಾಡಿಲ್ಲರಿ. ಯಾಕಂದ್ರೆ ನಾವು ವಿಶೇಷ ಹೇಳೋದು ದ್ರಾಕ್ಷಿ, ಮೆಣಸಿನ ಗಿಡ, ನಿಂಬೆ ಗಿಡ. ಈಗ ದ್ರಾಕ್ಷಿಗೆ ತಂದ್ರೆ ಏನಂದ್ ನೋಡ್ರಿ, ಅವ್ರು ಸ್ವಲ್ಪ ಏರಿ ಜಮೀನು ಇತ್ತಂದ್ರೆ 20 ನಿಮಿಷ ಬಿಡಬೇಕು, 2 ಎಕರೆಗೆ 5 ಮೋಟ್ರ್ ಇತ್ತಂದ್ರೆ. ಮತ್ತು ಸ್ವಲ್ಪ ಮಡ್ಡಿ ಜಮೀನು ಇತ್ತಂದ್ರೆ 1/2 ತಾಸು ಬಿಡಬೇಕ್ರಿ. ಮತ್ತು ಏನದ ಮೆಣಸಿನ ಗಿಡ ಆಯ್ತಂತರೂ ಡ್ರಿಪ್ ಮುಖಾಂತರ ಅವ್ರು 4 ದಿನಸಿಗೊಮ್ಮೆ 1/2 ತಾಸು ಬಿಟ್ಕೊತ ಹೋಗ್ತಾರೆ. ಅದಕ್ಕೆ ನೀರು ಎಷ್ಟು ಬಿಡಬೇಕನ್ನೋ ವಿಚಾರದಿಂದ ನೋಡ್ಕೋರಿ. ಅಥವಾ ನಿಮಗಿದು ಅರ್ಥ ಆಗಿತ್ತಿಲ್ಲ ಅಂದ್ರೆ ಏನದ ನಾಳೆ ಮತ್ತೆ ಕಮೆಂಟ್ಸ್ ಮಾಡಿರಿ, ಆ ಬೆಳಗ್ಗೆ ತಂದು ನಾವು ಅದಕ್ಕೆ ನಾಳೆ ಸಂಜೆಗೆ ಯಥಾಸ್ಥಿತಿ ಉತ್ತರ ಕೊಡ್ತೀವಿ. ಮತ್ತು ರೈತರು ಸರ್, ಇವರು ಹೆಸರು ಹಾಕಿಲ್ಲ, ಡೈರೆಕ್ಟ್ ಕ್ವಶನ್ ಕೇಳ್ಯಾರ ಅವರು. ಅಂದರೆ ನಮ್ಮಲ್ಲಿ ಮೆಣಸಿನಕಾಯಿ ಗಿಡ ಕುಡಿ ಸ್ಟಾಪ್ ಆಗ್ಯದಂತ, ಕುಳಿ ಒಂದು ಸ್ವಲ್ಪ ಬೆಳವಣಿಗೆ ಕಮ್ಮಿ ಆಗ್ಯದಂಥದ್ದು. ಅದಕ್ಕೆ ಬೆಳವಣಿಗೆಗೋಸ್ಕರ ಏನು ಮಾಡಬೇಕು, ಗೊಬ್ಬರ ಏನು ಕೊಡ್ಬೇಕು ಸರ್ ಅಂತ ಕೇಳ್ತಾರೆ ಅವರು. ಗೊಬ್ಬರ ಇದು 8 ದಿವ್ಸಿನ ಪ್ಲಾಟ್ ಅನ್ನೋದು ಗೊತ್ತಿಲ್ಲ, ಮತ್ತು ಒಂದು ವೇಳೆ 50 ದಿವ್ಸಿನ ಒಳಗಡೆ ಪ್ಲಾಟ್ ಇತ್ತಂದ್ರೆ ಅದಕ್ಕೇನದ ನೆನೆಜಮ್ ಡೆಲೆಟ ಮತ್ತು ಎಕ್ಸ್ ಡೋಸ್, ಇದು ಸ್ಪ್ರೇ ಹಾಕಿದ್ದು. ಮತ್ತು ಅದು ಗೊಬ್ಬರದಂದ್ರೆ ಇದು ನೋಡ 100 ದಿವ್ಸಿನ ಮೇಲ್ಪಟ್ಟಿತ್ತಂದ್ರೆ ಗೊಬ್ಬರಗಳು ಬೇರೆ ಬೇರೆ ಬರ್ತಾವೆ, 50 ದಿವ್ಸಿನ ಮೇಲ್ಪಟ್ಟಿತ್ತಂದ್ರೆ ಗೊಬ್ಬರ ಬೇರೆ ಬೇರೆ ಬರ್ತಾವೆ. ಮತ್ತು ಅದಕ್ಕಿಂತಲೂ ಕಡಿಮೆ ಇತ್ತಂದ್ರೆ ಅದಕ್ಕೆ ಗೊಬ್ಬರ ಬೇರೆ ಬೇರೆ ಇರ್ತಾವೆ. ಈಗ ಸದ್ಯಕ್ಕೆ ಇವರು ಜಲ್ದಿ ಬೆಳವಣಿಗೆ ಆಗ್ಬೇಕಂದ್ರೆ ನೆನೆಜಮ್ ಡೆಲೆಟ ಎಕ್ಸ್ ಡೋಸ್, ಇವು ಪ್ರಮಾಣ ಏನದೇ ಎರಡು ನೆನೆಜಮ್ ಡೆಲೆಟ 30 ಗ್ರಾಮ, ಇದು 30 ml. ಇದು ನಮ್ಮ ತೋಟದಾಗ ಮಾಡ್ಕೊಂಡಿದ್ದವ್ರದ. ನೆಕ್ಸ್ಟ್ ರೈತರನ್ನ ಸಾಯಿನಾಥ್, ಇವ್ರೇನು ಕೇಳ್ಯಾರ 5531 ಅವ್ರದ್ದು ತಳಿಯದಂತ. ಅದಕ್ಕೆ ಏನು ಸಮಸ್ಯೆ ಅವ್ರದ್ದು ಅಂತಂದ್ರೆ, ಮೊದಲನೇ ಕಾಯಿ ಏನು ಫಸ್ಟ್ ಹೂ ಬಿಟ್ಟು ಕಾಯಿ ಆಗಿರ್ತದಲ್ಲ, ಅದು ಕಾಯಿ ಹರಿದ್ರೆ ಬೆಳವಣಿಗೆ ನಿಲ್ತದ ಅಂತ ಅವ್ರಿಗೆ ಹೇಳ್ತಾರಂತ. ಅದು ನಿಜ ಹರಿಲಾರ್ದೆ ಇದ್ರೆ ನಿಜಾನು ಅಥವಾ ಏನು ಬೆಳವಣಿಗೆ ನಿಲ್ತದ ಏನಂತ ಕೇಳ್ತಾರ ಅವರು. ಮತ್ತೇನು ಇನ್ನೊಂದು ಕ್ವಶನ್ ಅವ್ರದ್ದು, ಅವ್ರ ಹೊಲದಾಗ 75 ದಿನ ಆಗ್ಯದಂತ ಗಿಡಕ್ಕೆ, ಮುಂದೆ ಹೂ ಬಿಡ್ತಾ ಬಿಡಲ್ಲ ಅಂತ ಕೇಳ್ತಾರೆ. ಇದು 5531 ಇದು ಹಸಿಮೆಣಸಿನ್ಕಾಯಿ ಮಾರಾಟ ಮಾಡೋ ತಳಿ ಇದು. ಆಮೇಲೆ ಮುಂದೇನದ ಸ್ವಲ್ಪ ಒಣ ಮೆಣಸಿನ್ಕಾಯಿನೂ ತಯಾರಾಗ್ತದ, ಆದ್ರೆ ವಿಶೇಷ ಹೆಚ್ಚಿನ ಪ್ರಮಾಣದಾಗ ಅದೇನದ ಇದು ಹಸಿಮೆಣಸಿನ್ಕಾಯಿನೇ ಅದ. ಅದು ಪ್ರತಿ ಕಾಯಿ ಹರ್ಕೋತ ಹೋದಂಗೆ ಅದೇನದ ಕಾಯಿ ಜಾಸ್ತಿ ಹೂವು ಕಾಯಿ ಜಾಸ್ತಿ ಹಾಕೋಂತ ಹೋಗ್ತದ. ಮತ್ತೇನದ ಒಣ ಮೆಣಸಿನ್ಕಾಯಿ ಮಾಡ್ತಿದ್ರಂದ್ರೆ ಸ್ವಲ್ಪ ಕಾಯಿ ಸಂಖ್ಯೆ ಕಡಿಮೆ ಆಗ್ತದ. ಈಗ ಇನ್ನೋರ್ವ ರೈತರು ಏನು ಕೇಳ್ಯಾರ, ಸಿದ್ದಪ್ಪ ಮುನ್ನಾಳ ಅಂತ, ಇವ್ರದ್ದು ಏನು ಸಮಸ್ಯೆ ಅಂತಂದ್ರೆ
ನಮ್ಮದು ಎಲ್ಲ ವಿಡಿಯೋ ನೋಡ್ಕೊತ ಇದ್ದಾರಂಥವ್ರು. ಸಮಸ್ಯೆ ಏನು ಅಂತಂದ್ರೆ ಕೆಳಗೆ ಮತ್ತು ಮ್ಯಾಲ ಮುಟ್ರಾಗಿ ಅದಂಥವ್ರು, ಅದಕ್ಕೆ ಏನು ಸಮಸ್ಯೆ ಅಂತ ಕೇಳ್ತಾರೆ. ಅವ್ರದ್ದು ಹೊರಮುಟ್ರ, ಹಾಂ ಹೊರಮುಟ್ರ ಒಳಮುಟ್ರೂ ಇರ್ಬೋದು, ಅವ್ರು ಕೇಳಿರೋ ಕ್ವಶನ್ ಪ್ರಕಾರ. ಅದಕ್ಕೆ ಏನು ಸಜೆಷನ್ ಕೊಡ್ತೀರಿ? ನಾವು ಏನೇ ಚಾರ್ಟ್ ಹೇಳಿವಲ್ಲೀಗ ಆ ಚಾರ್ಟ್ ಪ್ರಕಾರ ನಾವು ಮಾಡ್ಕೋತ ಬಂದೀವಿ, ನಮ್ಮಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿಲ್ಲ. ಸ್ವಲ್ಪ ಮುಟ್ರ ಅದ ಇಲ್ಲಂತ ಹೇಳಂಗಿಲ್ಲ. ಒಂದು ಇವತ್ತು ಹೊಡೆ ಔಷಧ ಸಾಯಂಕಾಲ ವಾತಾವರಣದಿಂದ ಹೆಚ್ಚು ಕಡಿಮೆ ಆಗಿರ್ತದೆ, ಇಲ್ಲಂತ ಹೇಳಂಗಿಲ್ಲ. ಈಗ ಇದು ಒಳಮೋಟ್ರ ಹೊರಮೋಟ್ರ ಸ್ವಲ್ಪ ಪ್ರಮಾಣದಾಗ ಇತ್ತಂದ್ರೆ ಕಂಟ್ರೋಲ್ ಆಗ್ತದೆ. ಯಾವುದಂದ್ರೆ ಎಕ್ಸ್ಪೋನ್ ಅಲ್ಟ್ರಾ, ಎಕ್ಸ್ಪೋನ್ ಅಲ್ಟ್ರಾ ಮತ್ತು ಇಂಟಾಪ್, ಇದಕ್ಕೇನದು ಸ್ವಲ್ಪ ಇತ್ತಂದ್ರೆ ಕಂಟ್ರೋಲಿಗೆ ಬರ್ತದೆ. ಈಗ ಎಕ್ಸ್ಪೋನ್ ಅಲ್ಟ್ರಾ 30 ml, ಇಂಟಪ್ಪ 30 g ಹಾಕ್ ಸ್ಪ್ರೇ ತೊಗೊಂಡ್ರೆ ಅದು ಕಂಟ್ರೋಲಿಗೆ ಬರ್ತದೆ. ಭಾಳ ಪ್ಲಾಟ್ ತುಂಬ ಇತ್ತಂದ್ರೆ ಸ್ವಲ್ಪ ಕಷ್ಟ. ನೆಕ್ಸ್ಟ್ ಇನ್ನೊಬ್ರು ಮಹೇಶ್ ವಾಲಿಕರ್ ಅಂತ ರೈತರು ಏನು ಕೇಳ್ತಾರೆ, ಅವ್ರು ಹೂ ಉದುರಾಗತ್ತದ ಅಂತ ಹೇಳ್ತಾರೆ. ಅವ್ರು ಒಂದು ಸ್ವಲ್ಪ ಹೂವ, ಹೂ ಉದುರಾಗತ್ತದ ಅಂದ್ರೆ ಯಾವ ಟೇಜ್ನಾಗ ಅದ ಅನ್ನೋದು ಬೇಕಲ್ಲ. ಈಗ ಕೆಲವೊಬ್ರು 70 ದಿನ ಆಗ್ಯಾವ, 80 ದಿನ ಆಗ್ಯದ, 60 ದಿನ ಆಗ್ಯಾವ, 60 ದಿನ ಆಗ್ಯಾವ, 70 ದಿನ ಆಗ್ಯಾವ, 40 ದಿನ ಆಗ್ಯಾವ, ಇದು ಯಾವ ಟೇಜ್ನಾಗ ಅದನ್ನಂಥದ್ದು ಗೊತ್ತಿಲ್ಲ. ಅಥವಾ ಒಂದು ವೇಳೆ 50 ದಿನದ ಮೇಲ್ಪಟ್ಟಿತ್ತಂದ್ರೆ ಅವ್ರ ಪ್ಲಾಟ್, ಇದಕ್ಕೆ ಒಂದು ಸ್ವಲ್ಪ ಹೂ ಉದುರ್ಬೇಕಂದ್ರೆ ಕ್ಯಾಲ್ಸಿಯಮ್ಮ, ಬೋರನ್ನ, ಮ್ಯಾಗ್ನೀಷಿಯಮ್ಮ, ಜಿಂಕ, ಫೆರಸ ಇಂಥವು ಕಂಟೆಂಟ್ ಕಮ್ಮಿ ಬಿದ್ದಿರ್ತದೆ. ಅದಕ್ಕೆ ಅದಕ್ಕೆ ಏನದ ನಾವು ಸ್ವಲ್ಪ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ಇದ್ದಂಥ ಒಂದು ಟಾನಿಕ, ಇದರ ಜೊತೆ ಏನದ ಯಾವುದೋ ಒಂದು ಕೀಟನಾಶಕ ಸೇರಿಸ್ರಿ, ಸೇರಿಸಿ ಒಂದು ಸ್ಪ್ರೇ ತೋರಿ, ಅದು ಹೂ ಉದುರೋದು ಕಡಿಮೆ ಆಗುತ್ತೆ. ಇಷ್ಟೆಲ್ಲ ನಮ್ಮ ರೈತರು ಕಮೆಂಟ್ ಮಾಡಿದ್ದಾರೆ, ಇವಕ್ಕೆ ನಾವು ಉತ್ತರ ಕೊಟ್ಟೀವಿ, ನಮ್ಮ ಸಜೆಷನ್ ನಾವು ಕೊಟ್ಟಿವಿ, ನಾವು ಏನು ಮಾಡ್ಕೊಂಡದ್ದು. ಈಗ ಮತ್ತೆ ಏನದ ನೆಕ್ಸ್ಟ್ ಎಪಿಸೋಡ್ದಾಗ ನೀವು ಇದೇ ರೀತಿ ಕಮೆಂಟ್ ಮಾಡಿರಿ, ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ ಅಂತ.